ಸಕಲ ಕುಲ ಭಾಷೆ ಜನಾಂಗ ಎಲ್ಲರೂ ಸೇರಿ ಬರುವಂತಹ ಸ್ಥಳ. ಹಾಗಾದ್ರೆ ಇಲ್ಲಿ ದೇವಮಾತೆ ಹೇಳೋದೇನಂದ್ರೆ ಸಕಲ ಕುಲ ಭಾಷೆಯವರು ಸೇರಿ ಬಂದು ಆರಾಧಿಸುವಂತ ಸ್ಥಳವನ್ನ ದೇವ್ರು ಹೇಳೋದು. ಇದು ನನ್ನ ಆಲಯ, ಎಲ್ಲಾ ಜನಾಂಗಗಳು ಸೇರಿ ಬರ್ತಾರೆ ಮತ್ತು ಇದು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು. ಪ್ರಾರ್ಥನಾಲಯ ಎನಿಸ್ಕೊಳ್ಬೇಕು ಅಂದ್ರೆ ಹೇಗೆ ಅನ್ಸ್ಕೊಳಕ್ ಸಾಧ್ಯ? ಭೂಲೋಕದಲ್ಲಿ ತುಂಬಾ ಸುಂದರವಾದ ಚರ್ಚೆಗಳನ್ನ ಕಟ್ಟಿರೋದನ್ನು ನಾವು ನೋಡ್ತೇವೆ. ತುಂಬ ಎತ್ತರವಾಗಿರೋಂಥದ್ದು, ತುಂಬ ಡೆಕೋರೇಟಿವ್ ಆಗಿರುವಂಥದ್ದು, ಹೈಫೈ ಆಗಿರುತ್ತೆ, ಒಳ್ಳೊಳ್ಳೆ ಟೆಕ್ನಾಲಜಿ ಇರುತ್ತೆ, ಒಳ್ಳೊಳ್ಳೆ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಅದೆಲ್ಲ ಪ್ರಾರ್ಥನಾಲಯ ಆಗ್ಲಿಕ್ಕೆ ಸಾಧ್ಯನಾ? ದೇವರಾತ್ಮನು ಪ್ರಾರ್ಥನಾಲಯ ಅಂದರೆ ಯೇಸು ಸ್ವಾಮಿ 12 ವರ್ಷದವನಾದಾಗ ಯೆರೂಸಲೇಮಿಗೆ ಮರಿಯಾ ಮತ್ತು ಯೋಸೆಫರು ಕರೆದುಕೊಂಡು ಹೋಗುವಾಗ ಹಿಂತಿರುಗಿ ಬರುವಂಥ ಸಮಯದಲ್ಲಿ ಯೇಸು ಸ್ವಾಮಿ ಕಾಣಿಸಲ್ಲ. ಆಗ ಯೇಸು ಸ್ವಾಮಿ ಕಾಣಿಸದೇ ಇರುವಂಥ ಸಮಯದಲ್ಲಿ ಮರಿಯಳು ಮತ್ತೆ ಹಿಂತಿರುಗಿ ಹೋಗಿ ಯೇಸು ಸ್ವಾಮಿಯನ್ನು ಹುಡುಕುವಾಗ ಯೇಸು ಸ್ವಾಮಿ ಎಲ್ಲಿರ್ತಾರೆ? ದೇವಾಲಯದಲ್ಲಿ ಇರ್ತಾರೆ, ಮಹಾಯಾಜಕರ ನಡುವೆ ಜೊತೆಯಲ್ಲಿ ಕುಳಿತು ಅವ್ರ ನಡುವೆ ಧರ್ಮೋಪದೇಶ ಗ್ರಂಥದ ಬಗ್ಗೆ ಅನೇಕ ವಿಚಾರಗಳನ್ನು ಮಾತನಾಡ್ತಾ ಇದ್ದಾರೆ. ಆಗ ನಾವೆಲ್ಲ ಇಲ್ಲೆಲ್ಲ ಹುಡುಕಾಡ್ತಾ ಇದ್ವಿ, ನೀನು ಈ ಥರ ಮಾಡಿದೆಯಲ್ಲ ಸರಿಯನ ಅಂತ ಮರಿಯಳು ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನನ್ನ ತಂದೆಯ ಮನೆಯಲ್ಲಿ ಇರುವುದು ನ್ಯಾಯವಲ್ಲವು. ಹಲ್ಲೆಲೂಯಾ. ಪ್ರಾರ್ಥನಾಲಯ ಅಂದರೆ ಯಾರ ಮನೆ? ತಂದೆಯ ಮನೆ. ಯಾವ ತಂದೆ? ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ಮನೆ, ಅದು ಪ್ರಾರ್ಥನಾಲಯ. ನಮ್ಮ ತಂದೆ ವಾಸವಾಗಿರಬೇಕು, ಅದು ಪ್ರಾರ್ಥನಾಲಯ. ಅದು ಮಾತ್ರವಲ್ಲದೆ ವಾಕ್ಯಗಳು, ಜೀವಕರವಾದ ವಾಕ್ಯಗಳು ಹೊರಡಬೇಕು, ಅದು ಪ್ರಾರ್ಥನಾಲಯ. ಯಾಕೆಂದರೆ ಲೂಕನು ಬರೆದ ಸುವಾರ್ತೆ ರೆಫರೆನ್ಸ್ ಬರ್ಕಲ್ರಿ 2:44 ತಂದೆಯ ಮನೆ ಅಂತ ಹೇಳುವಂಥದ್ದು. ಯೇಸು ಸ್ವಾಮಿ ಆತನು ದೇವಾದಿ ದೇವನಾಗಿದ್ದಾಗಿಯೂ ನರಮನುಷ್ಯನಾಗಿ ಬಂದು ಯೆರೂಸಲೇಮ್ ದೇವಾಲಯದ ಮುಂದೆನೇ ನಿಂತು ವಾಕ್ಯವನ್ನು ಪ್ರಸಂಗ ಮಾಡ್ತಾ ಇದ್ದಾರೆ. ಅಲ್ಲಿರುವಂಥ ಯಹೂದ್ಯರಿಗೆ ನಮ್ಮ ದೇವರು ಮೆಸ್ಸಿಯನು ಬಂದಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಅಲ್ಲಿರುವಂಥ ಮಹಾಯಾಜಕರಿಗೆ ನಮ್ಮ ಅಭಿಷಕ್ತನು ಬಂದಿದ್ದಾನೆ, ನಮ್ಮ ಇಮ್ಮಾನುವೆಲನು ಬಂದಿದ್ದಾನೆ, ನಮ್ಮ ಅರಸನು ಬಂದಿದ್ದಾನೆ ಅಂತ ಗೊತ್ತಾಗಲಿಲ್ಲ. ಸಾಂಪ್ರದಾಯಿಕವಾದಂಥ ಬಲಿಗಳು, ಹೋಮಗಳು ನಡೆಯಲ್ಪಡ್ತಾ ಇದೆ ಹೊರತು ಜೀವಕರಾದ ವಾಕ್ಯಗಳು ಆಲಯದಿಂದ ಹೊರಗೆ ಸಾರಲ್ಪಡ್ತಾ ಇತ್ತು. ಆಲಯದ ಒಳಗೆ ಇರಬೇಕಾದಂಥ ಕರ್ತನ ಇವಾಗ ಎಲ್ಲಿದ್ದಾರೆ? ಆಲಯದ ಹೊರಗಿದ್ದಾರೆ. ಹಾಗಾದರೆ ಪ್ರಾರ್ಥನಾಲಯ ಅಂದರಲ್ಲಿ ತಂದೆ ವಾಸವಾಗಿರಬೇಕು, ಜೊತೆಗೆ ಮಗನಾದ ಯೇಸು ಕ್ರಿಸ್ತನು ಸಹ ವಾಸವಾಗಿರಬೇಕು. ಯಾಕೆ ಮಗನಾದ ಯೇಸು ಕ್ರಿಸ್ತನು ವಾಸವಾಗಿರಬೇಕು? ಯಾಕೆಂದರೆ ಆತನೇ ವಾಕ್ಯ ಸ್ವರೂಪನಾದಂಥ ದೇವರು. ಆತನಿಲ್ಲದೆ ಯಾವುದೂ ಉಂಟಾಗಲಿಲ್ಲ. ಯಾವುದಾದ್ರೂ ಉಂಟಾಯ್ತಾ? ಉಂಟಾಗಲಿಲ್ಲ. ಆತನು ವಾಕ್ಯ ಸ್ವರೂಪನಾದಂಥ ದೇವರು. ಆತನು ಪ್ರತಿಯೊಂದು ಕಾರ್ಯದಲ್ಲೂ ಸಹಿತವಾಗಿದ್ದ ಆತನು. ಹಾಗಾಗಿ ಪ್ರಾರ್ಥನಾಲಯ ಅಂದರೆ ತಂದೆ ವಾಸ ಮಾಡಬೇಕು, ಎರಡನೆಯದಾಗಿ ಜೀವಕರವಾದ ವಾಕ್ಯಗಳು. ಜೀವಕರವಾದ ವಾಕ್ಯ ಅಂದರೆ ನಾನು ನಿನ್ನೆ ಒಂದು ವಾಕ್ಯ ಓದಿದ್ದೆ, ಇವತ್ತು ಅದನ್ನೇ ಓದ್ತಾ ಇದ್ದೀನಿ, ನಾಳೆನೂ ಅದನ್ನೇ ಓದ್ತಾ ಇದ್ದೀನಿ, ಅದರಲ್ಲಿ ಯಾವುದೇ ಜೀವಾಂಶ ನನಗೆ ಗೊತ್ತಾಗ್ತಾ ಇಲ್ಲ, ಯಾವುದೇ ಸತ್ಯಾಂಶಗಳು ನನಗೆ ಪ್ರಕಟ ಆಗ್ತಾ ಇಲ್ಲ, ವಾಕ್ಯಗಳು ನನ್ನ ಹೃದಯಕ್ಕೆ ಮುಟ್ತಾ ಇಲ್ಲ ಅಂದರೆ ಅದು ಜೀವಕರವಾದ ಮಾತುಗಳಲ್ಲ. ಏನಾಗಿದೆ? ಜ್ಞಾನದಿಂದ ತುಂಬಿದಂಥ ಮಾತುಗಳು. ಜ್ಞಾನದಿಂದ ತುಂಬಿದ ಮಾತುಗಳು ಯಾರ ಜೀವಿತವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಶಿಲುಬೆಯ ಮಾತು ನಮ್ಮ ಜೀವಿತವನ್ನು ಬದಲಾಯಿಸಲು ಅದು ಸಾಧ್ಯ. ಅದಕ್ಕೆ ಪೌಲ ಹೇಳೋದೇನೆಂದರೆ, ನಾನು ವಾಕ್ಚಾತುರ್ಯದಿಂದಾಗಲಿ ಜ್ಞಾನದ ಆಡಂಬರದಿಂದಾಗಲಿ ನಿಮ್ಮ ಮುಂದೆ ನಾನು ಪ್ರಸಂಗಿಸುವುದಕ್ಕೆ ಬಂದಿಲ್ಲ, ನಾನು ಶಿಲುಬೆಯನ್ನೇ ಪ್ರಚುರಪಡಿಸುವುದಕ್ಕಾಗಿ ನಾನು ಬಂದಿದ್ದೇನೆ ಅಂತ. ಯಾಕೆಂದರೆ ಪೌಲನು ಅದನ್ನು ದೊಡ್ಡ ಜ್ಞಾನಿಯಾಗಿದ್ದ ಆತನು, ಗಮಲಿಯೇಲ ಅನ್ನುವಂಥ ಮಹಾಬೋಧಕನ ಪಾದದ ಸನ್ನಿಧಾನದಲ್ಲಿ ಆತನು ಶಿಕ್ಷಿತನಾದಂಥವನು. ಆತನ ಸುವಾರ್ತೆಯನ್ನು ಸಾರಲಿಕ್ಕೆ ಹೋಗುವಾಗ ನನಗೆ ಈ ಧರ್ಮಶಾಸ್ತ್ರ ಗೊತ್ತು, ಆ ಧರ್ಮಶಾಸ್ತ್ರ ಗೊತ್ತು, ಈ ವಾಕ್ಯ ಗೊತ್ತು ಅಂತ ಆತನು ಪ್ರಸಂಗಿಸದೆ ಯೇಸು ಕ್ರಿಸ್ತನನ್ನೇ ಪ್ರಸಂಗಿಸ್ತಾ ಇದ್ದ. ಅದರಿಂದ ಏನಾಗ್ತಾ ಇತ್ತು? ಎಲ್ಲರ ಆತ್ಮಗಳು ಬದಲಾವಣೆಯನ್ನು ಹೊಂದ್ತಾ ಇತ್ತು. ಅನ್ಯ ಜನರ ಮನಸ್ಸು ಕರ್ತನ ಕಡೆಗೆ ತಿರುಗಿಕೊಳ್ತಾ ಇತ್ತು. ಆವಾಗ ಮನಸ್ಸುಗಳು ಬದಲಾಗ್ತವು, ಅಲ್ಲಿ ಜೀವಕರವಾದ ವಾಕ್ಯಗಳು ಬೋಧನೆಯಾಗ್ತಾ ಇದೆ ಅಂತ ಅರ್ಥ. ನಾವು ಇದ್ದ ಸ್ಥಿತಿಯಲ್ಲೇ ಇದ್ದೇವೆ, ಇನ್ನೂ ಪಾಪಿಗಳಾಗಿ ಹೋಗ್ತಾನೆ ಇದ್ದೇವೆ ಅನ್ನುವುದಾದರೆ ವಾಕ್ಯಗಳೇನಾಗ್ತಾ ಇಲ್ಲ, ಹೃದಯಕ್ಕೆ ನಾಟ್ತಾ ಇಲ್ಲ. ಇಲ್ಲಿ ಎರಡು ರೀತಿಯೂ ಆಗುತ್ತೆ. ಜೀವಕರವಾದ ವಾಕ್ಯಗಳು ಹಂಚುತ್ತಾ ಇದ್ರೂ ಸಹಿತವಾಗಿ
ಬದಲಾಗದೇ ಇರುವಂಥ ಮನಸ್ಥಿತಿಗಳು ಇರ್ತವೆ. ಇನ್ನೊಂದು ವಾಕ್ಯಕ್ಕೆ ದಾಹ ಉಳ್ಳಂಥ ಜನರಿರ್ತಾರೆ, ಆದರೆ ನುಡಿಗಳು ಅಲ್ಲಿಂದ ಬರ್ತಾ ಇರಲ್ಲ. ಪರಿಶುದ್ಧನ ಸನ್ನಿಧಾನದಲ್ಲಿ ಕಾದಿದ್ದು ಪರಿಶುದ್ಧನು ಕೊಡುವಂಥ ಆ ತಿಳುವಳಿಕೆಯ ಮಾತುಗಳನ್ನು, ಜ್ಞಾನದ ಮಾತುಗಳನ್ನು, ಉಪದೇಶದ ಮಾತುಗಳನ್ನು, ಪ್ರೀತಿಯ ಮಾತುಗಳನ್ನು ಸಭೆಗೆ ನಾವು ಸಾರಿ ಹೇಳ್ತಾ ಇಲ್ಲ ಅಂದರೆ ಅದು ವ್ಯರ್ಥ. ಹಾಗಾದರೆ ಪ್ರಾರ್ಥನಾಲಯ ಅಂದರೆ ತಂದೆಯೂ ಇರಬೇಕು, ಮಗನಾದ ಯೇಸು ಕ್ರಿಸ್ತನೂ ಇರಬೇಕು, ಮೂರನೇದಾಗಿ ಪರಿಶುದ್ಧಾತ್ಮನೂ ಸಹ ಇರಬೇಕು. ಆದಿ ಸಭೆಯ ಮೇಲೆ ಪರಿಶುದ್ಧಾತ್ಮನು ಇಳಿದು ಬರುವಾಗ 11 ಜನ ಅಪೋಸ್ತಲರ ಬಲಹೀನತೆಗಳೇನಾಯಿತು, ಮುರಿಯಲ್ಪಡ್ತಾ ಇತ್ತು. ಯಾವ ಜನರಿಗೆ ಭಯಪಡ್ತಾ ಇದ್ರೋ ಅದೇ ಜನರ ಮುಂದೆ ಯೇಸು ಕ್ರಿಸ್ತನನ್ನು ಪ್ರಚುರಪಡಿಸಿದ್ರು, ಧೈರ್ಯವಾಗಿ ನಿಂತು ಪ್ರಸಂಗ ಮಾಡ್ತಾ ಇದ್ರು. ಕೋಣೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದಂಥ ಅಪೋಸ್ತಲರುಗಳು ನಡು ರಸ್ತೆಯಲ್ಲಿ ನಿಂತು, ನೀವು ಶಿಲುಬೆಗೆ ಹಾಕಲ್ಪಟ್ಟ ಕೊಂದ ಯೇಸುವೆ ಈತನು, ಈತನೇ ಬರಬೇಕಾದಂಥ ದೇವಕುಮಾರನು ಅಂತ ಬಹಿರಂಗವಾಗಿ ಸಾಕ್ಷಿಯನ್ನು ಕೊಡ್ತಾ ಇದ್ರು. ಅದು ಮಾತ್ರವಲ್ಲದೆ ದೇವ್ರ ವಾಕ್ಯ ಹೇಳೋದೇನೆಂದರೆ ಪರಿಶುದ್ಧಾತ್ಮನವರ ಜೊತೆಯಲ್ಲಿ ಇದ್ದ ನಿಮಿತ್ತವಾಗಿ ಸುವಾರ್ತೆ ಅನ್ನೋದೇನಾಗ್ತಾಯಿತ್ತು, ವೇಗವಾಗಿ ಹರಡ್ತಾ ಇತ್ತು. ಅದಕ್ಕೆ ಅಪೋಸ್ತಲರ ಕೃತ್ಯಗಳನ್ನು ಪವಿತ್ರಾತ್ಮನೋ ಬರೆದ ಸುವಾರ್ತೆ ಅಂತ ಹೇಳ್ತಾರೆ. ಏನಂತೆ? ಪವಿತ್ರಾತ್ಮನು ಬರೆದ ಸುವಾರ್ತೆ. ಹಾಗಾದರೆ ಹಳೇ ಕಾಲದಲ್ಲಿ ಸೊಲೋಮೋನನು ಕಟ್ಟಿದಂಥ ದೇವಾಲಯದಲ್ಲಿ ಅಥವಾ ಮೋಶೆ ಕಟ್ಟಿದಂಥ ಕರ್ತನ ಗುಡಾರದಲ್ಲಿ ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜುಷ ಪೆಟ್ಟಿಗೆ ಇತ್ತು. ಆ ಮಂಜುಷ ಪೆಟ್ಟಿಗೆಯಲ್ಲಿ ಏನೇನಿತ್ತು ಹೇಳ್ರಿ ನೋಡೋಣ. ಆರೋನನ ಚಿಗುರಿದ ಕೋಲು, ಮನ್ನಾ, ಆಮೇಲೆ 10 ಅಪ್ಪಣೆಗಳು. ಹಂಗಂದ್ರೆ ಅರ್ಥ ಗೊತ್ತಾ? 10 ಅಪ್ಪಣೆಗಳು ನಾವು ನಡೆದುಕೊಳ್ಳಬೇಕಾದಂಥ ಆಜ್ಞಾ ನಿಯಮಗಳು. ಆರೋನನ ಕೋಲು ಅಂದರೆ ದೇವರಿಗೆ ಮೆಚ್ಚುಗೆಯಾದ ನಮ್ಮ ಜೀವಿತ. ಮನ್ನಾ ಅಂದರೆ ದೇವರ ವಾಕ್ಯ. ಇವೆಲ್ಲವೂ ಏನಾಗಿರಬೇಕು? ಯೆರೂಸಲೇಮ್ನಲ್ಲೂ ಸಹ ಇರಬೇಕು, ಸಭೆಗಳಲ್ಲೂ ಸಹಿತವಾಗಿ ಇರಬೇಕು. ಪ್ರಾರ್ಥನಾಲಯ ಅಂದರೆ ತಂದೆ ಮಗ ಪರಿಶುದ್ಧಾತ್ಮನ ಹೇಗೆ ಅಲ್ಲಿ ಸಂಚರಿಸಬೇಕು, ಸಭೆಯಾಗಿ ಸೇರಿ ಬರುವಂಥ ನಮ್ಮ ಜೀವಿತದಲ್ಲೂ ಸಹಿತವಾಗಿ ದೇವರ ಆಜ್ಞೆಗಳು ನಮ್ಮ ಹೃದಯದ ಶಿಲಾಶಾಸನಗಳಲ್ಲಿ ಮುದ್ರಿಸಲ್ಪಟ್ಟಿರಬೇಕು. ನಮ್ಮ ಜೀವಿತ ದೇವರಿಗೆ ಮೆಚ್ಚುಗೆಯಾದ ಜೀವಿತವಾಗಿರಬೇಕು. ಅಲ್ಲಿ ಮನ್ನ ಹೇಗೆ ಪರಲೋಕದಿಂದ ಮನ್ನ ಸುರಿಯುವಾಗ ಅವರು ಅದನ್ನು ತೆಗೆದುಕೊಂಡು ಸೇವಿಸ್ತಾ ಇದ್ರು, ಹಾಗೆಯೇ ಪೂರ್ವಿಕರು ಮನ್ನವನ್ನು ತಿಂದರು, ಸತ್ತು ಹೋದರು. ಆದರೆ ಯೇಸು ಕ್ರಿಸ್ತನ ವಾಕ್ಯವನ್ನು ಅಂಗೀಕಾರ ಮಾಡಿ ಅದರ ಹಾಗೆ ನಡೆಯುವವನು ಸತ್ತರು ಬದುಕುವನು. ಹಾಗಾದರೆ ನಿಜವಾದ ಮನ್ನ ಅದು ಯೇಸು ಕ್ರಿಸ್ತನ ಮಾತುಗಳು. ಹಾಗಾದರೆ ದೇವ್ರ ವಾಕ್ಯ ಹೇಳೋದೇನೆಂದರೆ ಇದೆಲ್ಲವೂ ಏನಾಗಿರಬೇಕು? ಆಲಯದ ಒಳಗಿರಬೇಕು. ಇವೆಲ್ಲವೂ ಇರುವಾಗ ಇದೇ ನಿಜವಾದ ಆಲಯದ ಸೌಂದರ್ಯ. ದೊಡ್ಡ ದೊಡ್ಡ ಸೀನರಿಗಳನ್ನ ಹಾಕಿರ್ತೇವೆ, ದೊಡ್ಡ ದೊಡ್ಡ ಸ್ಕ್ರೀನ್ಗಳನ್ನ ಹಾಕಿರ್ತೇವೆ, ಲೈಟಿಂಗ್ಸ್ ಹಾಕಿರ್ತೇವೆ. ಇದಕ್ಕೋಸ್ಕರ ನಿಜವಾಗ್ಲೂ ಇದೇ ಆಲಯ ಅಂತಲ್ಲ. ಎಲ್ಲಿ ತಂದೆ ಮಗ ಪರಿಶುದ್ಧಾತ್ಮನು ವಾಸವಾಗಿರ್ತಾರೋ, ಸಭೆಯ ಮಕ್ಕಳು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸ್ತಾ ಅವ್ರ ಜೀವಿತದಲ್ಲಿ ವಾಕ್ಯವನ್ನು ಅಳವಡಿಸಿಕೊಂಡು ದೇವರ ಅಪ್ಪಣೆಗಳನ್ನು ನೆರವೇರಿಸ್ತಾ ಇರ್ತಾರೋ, ಇವೆರಡೂ ಸೇರಿದಾಗ ಏನಾಗುತ್ತೆ? ಅದು ಪ್ರಾರ್ಥನಾಲಯ ಎನಿಸಿಕೊಳ್ಳುತ್ತೆ. ಹಾಗಾದರೆ ಪ್ರಾರ್ಥನೆ ಮಾಡುವವರು ಸಹಿತವಾಗಿ ಪ್ರಾರ್ಥನಾಲಯಕ್ಕೆ ಬಂದರು. ಇವಾಗ ತಂದೆ ಮಗ ಪರಿಶುದ್ಧಾತ್ಮ ಎಲ್ಲರೂ ಇದ್ದಾರೆ, ದೇವದೂತರ ಸಂಚಾರ ಇದೆ, ಎಲ್ಲವೂ ಇದೆ. ಆದರೆ ಪ್ರಾರ್ಥನೆ ಮಾಡಲಿಕ್ಕೆ ಬಂತವರು ಬೇಸರಿಕೆಯಿಂದ ಬರ್ಬೋದಾ? ವಾಕ್ಯವನ್ನು ನೋಡೋಣ. ಕೀರ್ತನೆ 122:1 ನೋಡ್ರಿ. ತಂದೆ ಮನೆಗೆ ಹೋಗ್ತೇವೆ ಅಂದಾಗ ನಮಗೆಷ್ಟು ಸಂತೋಷವಿರುತ್ತೋ, ಯಾವಾಗ ಹೋಗಿ ಸೇರ್ತೇವೋ ಅನ್ನುವಂಥ ಕುತೂಹಲ ಇರುತ್ತೋ, ಆ ದಿನಗಳನ್ನು ಆ ಕ್ಷಣಗಳನ್ನ ಎದುರು ನೋಡ್ತಾ ಇರ್ತೀವೋ, ಹಾಗೆಯೇ ಕರ್ತನ ಸನ್ನಿಧಾನಕ್ಕೆ ಬರಲಿಕ್ಕೆ ನಮ್ಮ ಮನಸ್ಸು ಏನಾಗಿರಬೇಕು? ತವಾಕಿಸಬೇಕು. ಪ್ರಾರ್ಥನಾಲಯ ಅಂತ ಅಂದರೆ ಎಲ್ಲವೂ ಸಿದ್ಧವಾಗಿದೆ, ಆದರೆ ಪ್ರಾರ್ಥನೆಗೆ ಬರುವಂಥವರು ಸಹಿತವಾಗಿ ಯಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ತುಂಬ ಸಂತೋಷವಾಯಿತು.
ಅಲ್ಲ ಹೇಳ್ತಾ ಇದಾರ ನಾನು ಮುಂದೊಂದು ವಾರ ಬರ್ತೇನೆ, ಮುಂದೊಂದು ತಿಂಗಳು ಬರ್ತೇನೆ, ಇನ್ನು 15 ದಿನ ಬಿಟ್ಕೊಂಡು ಬರ್ತೇನೆ ಅಂತ ಏನಾದರೂ ಹೇಳ್ತಾ ಇದಾರ? ಇಲ್ಲ, ಆಲಯಕ್ಕೆ ಹೋಗೋಣ ಬಾ ಅಂದ ತಕ್ಷಣನೇ ನನಗೆ ತುಂಬ ಸಂತೋಷವಾಯ್ತು. ಹಾಗಾದರೆ ದೇವ್ರ ವಾಕ್ಯ ಹೇಳೋದೇನೆಂದರೆ ಪ್ರಾರ್ಥನಾಲಯಕ್ಕೆ ಬರುವಂಥವರು ದೇವರನ್ನು ಸೇವಿಸುವಂಥ ಮನಸ್ಸುಳ್ಳವರಾಗಿ ಸಂತೋಷ ಭರಿತರಾಗಿ ಕರ್ತನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳಬೇಕು. ಹೇಗೆ ಸಂಬಂಧಿಕರು ಮನೆ ಅಂದಾಗ, ಶಾಪಿಂಗ್ ಅಂದಾಗ, ಬೇರೆ ಕಾರ್ಯಗಳಂದಾಗ ಉಲ್ಲಾಸದಿಂದ ನಾವು ಅಲ್ಲಿ ಹೋಗ್ತೀವೋ, ಅದಕ್ಕಿಂತ 10ರಷ್ಟು 100ರಷ್ಟು ಪರಿಪೂರ್ಣವಾದ ಸಂತೋಷ ಕರ್ತನ ಸಮ್ಮುಖಕ್ಕೆ ಸೇರಿ ಬರುವಾಗ ಇರಬೇಕು. ಆಗ ಅದು ಆಲಯದ ಸೌಂದರ್ಯವನ್ನು ಇನ್ನೂ ಹೆಚ್ಚು ಮಾಡುತ್ತೆ. ಈಗ ಆಲಯಕ್ಕೆ ನಾವು ಸಂತೋಷದಿಂದ ಬರುವುದರ ಜೊತೆಗೆ ಆಲಯಕ್ಕೆ ಬರುವಾಗ ನಾವು ದೀನ ಮನಸ್ಸುಳ್ಳವರಾಗಿರಬೇಕು. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ರೆಫರೆನ್ಸ್ ಬರ್ಕಳಿ, ಲೂಕ 18:9-14. ಇಲ್ಲಿ ಯೇಸು ಸ್ವಾಮಿ ಒಂದು ಸಾಮ್ಯವನ್ನು ಹೇಳ್ತಾರೆ. ಒಬ್ಬ ಸುಂಕದವನು, ಇನ್ನೊಬ್ಬ ಪರಿಸಾಯನು, ಇವರಿಬ್ಬರು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾರೆ. ಎಲ್ಲಿಗೆ? ಯೆರೂಸಲೇಮ್ ದೇವಾಲಯದ ಮುಂದೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಬರ್ತಾರೆ. ಪರಿಸಾಯನ ಏನು ಹೇಳ್ತಾನೆ, ದೇವರೇ ನಾನು ವಾರಕ್ಕೆ 3 ಆವರ್ತಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು 1ರಲ್ಲಿ 1 ಭಾಗ ದಶಮ ಭಾಗವನ್ನು ಕಾಣಿಕೆಯಾಗಿ 2 ಆವರ್ತಿ ನಾನು ಕೊಡ್ತಾ ಇದ್ದೇನೆ, ಮತ್ತು ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾನಲ್ಲ ಸುಂಕದವನು ಪಾಪಿ, ಅವನ ಥರ ನಾನಲ್ಲ ಸ್ವಾಮಿ ಅಂತ ಹೇಳಿ ಪರಲೋಕದ ಕಡೆಗೆ ಕರಗಳನ್ನು ಚಾಚಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಈಗ ಸುಂಕದವನು ಪ್ರಾರ್ಥನೆ ಮಾಡ್ತಾನೆ, ಅವನೇನು ಹೇಳ್ತಾನೆ, ಸ್ವಾಮಿ ನಾನು ಪಾಪಿ ಸ್ವಾಮಿ, ಆಕಾಶ ನಿನ್ನ ಸಿಂಹಾಸನ ಆಗಿದೆಯಲ್ಲ, ಆಕಾಶವನ್ನು ಸಹಿತವಾಗಿ ಕಣ್ಣೆತ್ತು ನೋಡಲಿಕ್ಕೆ ನನಗೆ ಶಕ್ತಿ ಇಲ್ಲ ಸ್ವಾಮಿ ಅಂತ ಹೇಳಿ ಆತನೇನು ಮಾಡ್ತಾನೆ, ತನ್ನ ಪಾಪವನ್ನು ಅರಿಕೆ ಮಾಡ್ತಾನೆ. ಹಾಲೆಲೂಯಾ. ಈಗ ಯಾರು ನೀತಿವಂತರು ಎಂದು ನಿರ್ಣಯಿಸಲ್ಪಟ್ಟವರು? ಪರಿಸಾಯನ, ಸುಂಕದವನ? ಸುಂಕದವನು. ಪರಿಸಾಯನೇನು ಮಾಡ್ದ, ತನ್ನನ್ನೇ ತಾನು ಹೊಗಳಿಕೊಂಡ, ನಾನು ಉಪವಾಸ ಮಾಡ್ತೇನೆ, ನಾನು ಕಾಣಿಕೆಗಳನ್ನ ಕೊಡ್ತೇನೆ, ಆ ಸುಂಕದವನಂತ ಪಾಪಿ ನಾನಲ್ಲ ಸ್ವಾಮಿ ಅಂತ ಹೇಳ್ಕೊಂಡ, ತನ್ನನ್ನೇ ತಾನು ಹೆಚ್ಚಿಸಿಕೊಂಡು ತಾನೇ ನೀತಿವಂತ ಅಂತ ಅವನು ಹೃದಯದಲ್ಲಿ ನಿರ್ಣಯಿಸಿಕೊಂಡ ಮೇಲೆ ಇನ್ನು ದೇವರು ಅದನ್ನು ನೀತಿವಂತ ಅಂತ ಕರೆಯುವಂಥ ಅವಶ್ಯಕತೆ ಇಲ್ಲ. ಈಗ ಈ ಪಾಪಿ ಸುಂಕದವನ ಏನಾಗ್ತಾ ಇದ್ದಾನೆ, ನಾನು ಪಾಪಿ, ನನ್ನನ್ನು ಕರುಣಿಸುವಂತ ಆತನು ಕಣ್ಣೆತ್ತಿ ಆಕಾಶವನ್ನು ನೋಡಲಾರದೆ ಎದೆ ಬಡಿಕೊಳ್ಳುತ್ತಾ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾದರೆ ದೇವರು ಹೇಳುವಂಥ ಮಾತೇನೆಂದರೆ, ಪ್ರಾರ್ಥನಾಲಯಕ್ಕೆ ಬರುವಂಥ ನಮ್ಮೆಲ್ಲರಿಗೂ ದೀನ ಮನಸ್ಸಿರಬೇಕು. ದೇವರೇ ನಾನು ಏನು ಅಲ್ಲ ಸ್ವಾಮಿ, ನಾನು ಅಯೋಗ್ಯನು, ಅಯೋಗ್ಯಳು, ನಾನು ಕೆಲಸಕ್ಕೆ ಬಾರದವನು, ಗಣನೆಗೆ ಬಾರದವನು ಸ್ವಾಮಿ, ಆದರೆ ಈ ಸ್ಥಾನದಲ್ಲಿ ಈ ಒಂದು ಸ್ಥಳದಲ್ಲಿ ನಮ್ಮನ್ನು ಕರೆತಂದು ನೀನು ನಿಲ್ಲಿಸಿದೆಯಲ್ಲಪ್ಪ, ಇದು ನಿಜವಾಗಲೂ ನಿನ್ನ ಕೃಪೆ ಅಂತ ಹೇಳುವಾಗ ದೇವರಿಗೆ ಮಹಿಮೆ ಉಂಟಾಗುತ್ತೆ. ಯಾಕೆಂದರೆ ನಮ್ಮ ಜ್ಞಾನದಿಂದ ನಾವು ಇಲ್ಲಿ ಬಂದಿದ್ದೇವ? ನಾವು ಸಂಪಾದಿಸಿರುವಂಥ ಹಣದಿಂದ ಬಂದಿದ್ದೇವ? ಇಲ್ಲ. ನಾವು ಯಾಕೆ? ನಾವೆಲ್ಲರೂ ಪಾಪಿಗಳಾಗಿದ್ದೆವು. ಆದ್ದರಿಂದ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿಸಿ ಕರೆದ ನಿಮಿತ್ತವಾಗಿ ನಾವು ಇಲ್ಲಿ ಸೇರಿ ಬಂದಿದ್ದೇವೆ. ಹಾಗಾದರೆ ಮತ್ತೆ ದೇವ್ರ ವಾಕ್ಯ ಹೇಳೋದೇನೆಂದರೆ, ದೀನ ಮನಸ್ಸಿನ ಜೊತೆಗೆ ಭಯಭಕ್ತಿ ಇರಬೇಕು. ಕರ್ತನ ಸನ್ನಿಧಾನವನ್ನು ನಾವು ಪೂರ್ಣ ಮನಸ್ಸಿನಿಂದ ಸೇವಿಸುವಾಗ ದೇವರ ಮೇಲೆ ಭಯಭಕ್ತಿ ಎರಡೂ ಇರಬೇಕು. ಸಂತೋಷವುಳ್ಳವರಾಗಿರ್ತೇವೆ, ದೀನ ಮನಸ್ಸಿರುತ್ತೆ, ಆದರೆ ಭಯಭಕ್ತಿನೇ ಇಲ್ಲ ಅಂದರೆ ಪ್ರಯೋಜನವೇ ಇಲ್ಲ. ಅಲ್ಲಿ ಹಾಗೆ ಆಲಯದ ಒಳಗೂ ಹೊರಗೂ ಏನಾಗಿರಬೇಕು ಅಂದರೆ ದೇವರ ಮಹಿಮೆ ಹರಡಬೇಕು. ಹೇಗೆ ದೇವರ ಮಹಿಮೆ ಹರಡುವುದು ಅಂದರೆ, ಯೇಸುಸ್ವಾಮಿ ಪ್ರಸಂಗ ಮಾಡಲಿಕ್ಕೆ ಸಭಾಮಂದಿರಕ್ಕೆ ಹೋದಾಗ 12 ವರ್ಷದಿಂದ ಗೂನಿ ರೋಗಿಯಾದಂಥ ವ್ಯಕ್ತಿಯನ್ನು ಯೇಸುಸ್ವಾಮಿ ಏನು ಮಾಡ್ತಾರೆ, ಗುಣಪಡಿಸ್ತಾರೆ. ಅದೇ ಯೇಸುಸ್ವಾಮಿ ಆಚೆ ಇರುವಂಥ ಸಮಯದಲ್ಲೂ ಕುಷ್ಠರೋಗಿಗಳನ್ನ ಗುಣಪಡಿಸ್ತಾ ಇರ್ತಾರೆ, ಕಿವುಡರನ್ನು ಸ್ವಸ್ಥಪಡಿಸ್ತಾ ಇರ್ತಾರೆ, ಕುರುಡರಿಗೆ ಕಣ್ಣುಗಳು ಬರ್ತಾ ಇರ್ತವೆ, ದೆವ್ವಗಳು ಬಿಟ್ಟು ಹೋಗ್ತಾ ಇರ್ತವೆ. ಅಂದರೆ ದೇವರ ಮಹಿಮೆ ಆಲಯದಲ್ಲಿ ಮಾತ್ರವಲ್ಲ, ಆಲಯದ ಹೊರಗೆ ನೀವು ಸಂಚಾರ ಮಾಡುವಾಗ ನಿಮ್ಮ ಮುಖಾಂತರ ದೇವರ ಮಹಿಮೆ ಪ್ರಸರಿಸಲ್ಪಡಬೇಕು. ಹಾಲೆಲೂಯಾ. ಯಾಕೆಂದರೆ ದೇವರಾಲಯ ಯಾರು? ದೇವರಾಲಯ ಯಾರು? ಮತ್ತೊಮ್ಮೆ, ದೇವರಾಲಯ ಯಾರು? ಹಾಗಾದರೆ ದೇವ್ರ ಮಹಿಮೆ ಎಲ್ಲಿರಬೇಕು? ಯಾರಲ್ಲಿ? ಆಲಯದಲ್ಲಿರುವಾಗಲೂ ದೇವರ ಮಹಿಮೆ ಇಳಿಯಬೇಕು. ನೀವು ಲೋಕದಲ್ಲಿದ್ದರೂ ದೇವರ ಮಹಿಮೆ
ತಿಳಿಯಬೇಕು. ನಿಮ್ಮ ಮುಖಾಂತರವಾಗಿ ದೇವರಿಗೆ ಮಹಿಮೆ ಉಂಟಾಗುವಂಥ ಅದ್ಭುತ ಕಾರ್ಯಗಳು ಜರುಗಬೇಕು. ನೀವೊಬ್ಬರು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂದರೆ ಅವರ ಕಷ್ಟಗಳು ಪರಿಹಾರ ಆಗಬೇಕು, ಅವರ ರೋಗಗಳು ನೀಗಿ ಹೋಗಬೇಕು, ದೆವ್ವಗಳು ಬಿಟ್ಟು ಹೋಗಬೇಕು. ಯೇಸು ಸ್ವಾಮಿ ಹೆಸರು ಅಪೋಸ್ತಲರಿಗೆ ಮಾತ್ರ ಸ್ವಂತನ ಇಲ್ಲ, ನಮಗೂ ಸ್ವಂತ, ಹಾಗೆ ನಿಮಗೂ ಸ್ವಂತ. ಆತನ ಹೆಸರನ್ನು ಪರಿಪೂರ್ಣವಾದ ನಂಬಿಕೆಯಿಂದ ಉಚ್ಚರಿಸುವಂಥ ಪ್ರತಿಯೊಬ್ಬರಿಗೂ, ಆತನ ಕೃಪೆಯನ್ನು ಹಾದುಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಆತನು ತನ್ನ ಮಹಿಮೆಯನ್ನು ತೋರ್ಪಡಿಸಿ ನಡೆಸುವಂಥ ಕರ್ತನಾಗಿದ್ದಾನೆ. ಹಾಗಾದರೆ ಆಲಯದ ಒಳಗೂ ಹೊರಗೂ ದೇವರ ಮಹಿಮೆಯನ್ನಾಗಿರಬೇಕು, ವ್ಯಾಪಿಸಿಕೊಂಡಿರಬೇಕು. ಅದು ನಿಜವಾದ ಪ್ರಾರ್ಥನಾಲಯ. ಹಾಲೆಲೂಯ. ಹಾಗಾದರೆ ದೇವ್ರ ವಾಕ್ಯ ಹೇಳೋದೇನೆಂದರೆ, ಆ ದಿನ ಸೊಲೋಮನನ ದೇವಾಲಯವನ್ನು ಕಟ್ಟಿದ ಮೇಲೆ, ಮೋಶೆ ಕರ್ತನ ಗುಡಾರವನ್ನು ಎತ್ತಿ ನಿಲ್ಲಿಸಿದ ಮೇಲೆ, ಯಹೋವನ ತೇಜಸ್ಸು ಮೇಘದೋಪಾದಿಯಲ್ಲಿ ಆವರಿಸಿಕೊಂಡಿತು. ಹಾಗಾದರೆ ಯಹೋವನ ತೇಜಸ್ಸು ಪ್ರಾರ್ಥನಾಲಯದಲ್ಲಿ ಇರಬೇಕು ಅಂತ ಅಂದರೆ ನಾವೊಬ್ಬೊಬ್ಬರು ಪರಿಶುದ್ಧರಾಗಿ ನಡೆದುಕೊಳ್ಬೇಕು. ಹಾಲೆಲೂಯ. ನಾವೆಲ್ಲವನ್ನ ಮಾಡ್ತೇವೆ ಅಲ್ವಾ? ದೀನ ಮನಸ್ಸಿಂದ ನಡಿಬೇಕಾ? ಓಕೆ, ನಡೀತೇವೆ. ಭಯಭಕ್ತಿಯಿಂದ ನಡಿಬೇಕಾ? ಓಕೆ, ನಡೆದುಕೊಳ್ಳುತ್ತೇವೆ ಪರಿಶುದ್ಧರಾಗಿ. ಯೇಸು ಸ್ವಾಮಿ ಏನು ಹೇಳ್ತಾರೆ? ನಾನು ಪರಿಶುದ್ಧನಾಗಿರುವುದರಿಂದ, ನಾನು ದೋಷವಿಲ್ಲದವನಾಗಿರುವ ಪ್ರಕಾರ ನೀವು ಸಹ ದೋಷವಿಲ್ಲದವರಾಗಿರಿ. ಹಾಲೆಲೂಯ. ಆವಾಗ ದೇವರ ಮಹಿಮೆ ಮೇಘದೋಪಾದಿಯಲ್ಲಿ ಇಳಿದು ಬರುತ್ತೆ. ಅದು ಬರೀ ಹಳೆ ಒಡಂಬಡಿಕೆ ಕಾಲದಲ್ಲಿ ಮಾತ್ರವಲ್ಲದೆ ಈ ಕಾಲದಲ್ಲೂ ಸಹಿತವಾಗಿ ದೇವರು ತನ್ನ ಮಹಿಮೆಯಿಂದ ನಮ್ಮನ್ನು ಆವರಿಸಿಕೊಳ್ಳಲು ಆತನು ಶಕ್ತನಾಗಿದ್ದಾನೆ. ಹಾಗಾದರೆ ದೇವ್ರ ವಾಕ್ಯ ಹೇಳೋದೇನೆಂದರೆ, ಯಾವಾಗ ನಾವು ದೇವರ ಮಹಿಮೆಯಿಂದ ನಾವು ಒಬ್ಬೊಬ್ಬರು ಸೇರಿ ಬರ್ತೇವೋ ಆಗ ಆಲಯದ ಸೌಂದರ್ಯ ಏನಾಗುತ್ತೆ? ಹೆಚ್ಚಾಗುತ್ತೆ. ನಾವು ದೇವರ ಮಹಿಮೆಯನ್ನೇ, ದೇವರ ಪ್ರಸನ್ನತೆಯನ್ನು ನಾವು ಕಳೆದುಕೊಂಡು ನಿಂತಿದ್ದೇವೆ ಅನ್ನೋದಾದರೆ, ನೀವು ಪರಲೋಕಕ್ಕೆ ಹೋಗಿ ನಿಂತ್ಕೊಂಡ್ರೂ ಏನಿರಲ್ಲ, ನಿಮಗೆ ಸೌಂದರ್ಯ ಇರಲ್ಲ. ನಿಜವಾದ ಮಹಿಮೆಯ ಸೌಂದರ್ಯ ನಮಗೆ ಬೇಕು ಅಂದರೆ, ಕರ್ತನಲ್ಲಿ ನಾವು ಭಯಭಕ್ತಿ ದೀನ ಮನಸ್ಸು ಜೊತೆಗೆ ಪರಿಶುದ್ಧತೆಯೊಟ್ಟಿಗೆ ನಾವು ಪಾಲುದಾರರಾಗಿ ನಿಲ್ಲುವುದಾದರೆ, ಆ ಪ್ರಸನ್ನತೆ ನಮ್ಮನ್ನು ಆವರಿಸಿಕೊಂಡು ನಿಲ್ಲುವಾಗ ನಾವು ಆಲಯದಲ್ಲಿ ಸೌಂದರ್ಯದ ಸಸಿಗಳ ಹಾಗೆ ನಾವು ಕಾಣಿಸಲ್ಪಡ್ತೇವೆ. ಹಾಲೆಲ್ಲೂ. ಕೊನೆಯಲ್ಲಿ ಒಂದು ವಾಕ್ಯನ ನೋಡೋಣ. ಯೆರೆಮೀಯ 7:6 ಇಲ್ಲಿ ದೇವ್ರ ವಾಕ್ಯ ಹೇಳೋದೇನೆಂದರೆ, ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತು. ಆಹಾ, ನಾನೇ ಇದನ್ನು ನೋಡಿದ್ದೇನೆ. ಇದನ್ನು ನಾವು ಈ ದಿನಗಳಲ್ಲಿ ನೋಡ್ತಾ ಇಲ್ವಾ? ಅನೇಕ ಸಭೆಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನಮ್ಮ ಸಭೆಯು ದೇವರ ದೃಷ್ಟಿಯಲ್ಲಿ ಎಷ್ಟು ಸಲ ಕಳ್ಳರ ಗವಿಯಾಗಿ ಕಂಡಿದೆಯೋ ನಮಗೆ ಗೊತ್ತಿಲ್ಲ. ಹಾಗಾದರೆ ನಾವೊಬ್ಬೊಬ್ಬರು ಪ್ರಾರ್ಥನಾಲಯವಾಗಿ ಕಾಣಿಸಿಕೊಳ್ಬೇಕು ಅಂದರೆ, ದೇವರ ಮಹಿಮೆ ನಮ್ಮಲ್ಲಿ ವಾಸ ಮಾಡಬೇಕು, ದೇವರ ವಾಕ್ಯ ನಮ್ಮಲ್ಲಿ ವಾಸ ಮಾಡಬೇಕು, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಸದಾಕಾಲ ಸಿದ್ಧರಾಗಿರಬೇಕು. ಇದ್ಯಾವುದೂ ಅಲ್ಲ, ನಾವು ಬರ್ದಾಗ ಬರ್ತಾ ಇದ್ದೇವೆ ಹಾಗೆ ಹೋಗ್ತಾ ಇದ್ದೀವಿ ಅಂದರೆ ನಾವೇನಾಗಿದ್ದೀವಿ ಅಂತ ಅರ್ಥ. ಕಳ್ಳರ ಗವಿಯಾಗಿದ್ದೇವೆ. ಕಳ್ಳರ ಗವಿಯಾಗಿರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿಲ್ಲ. ಇದು ಆತನ ಮನೆ, ನಮ್ಮ ತಂದೆಯ ಮನೆಯಾಗಿರುವಾಗ ನಾವು ಆತನನ್ನು ಮಹಿಮೆ ಪಡಿಸುವಂಥವರಾಗಿರ್ಬೇಕು. ಮಾಡುವಂಥ ಪ್ರಾರ್ಥನೆಗಳಲ್ಲಿ ಏನಾಗಿರಬೇಕು? ಒಂದು ಪರಲೋಕದ ಅನುಭವನ ನೀವು ಹೊಂದಿಕೊಳ್ಳುವುದರ ಜೊತೆಗೆ ನಿಮ್ಮ ಪ್ರಾರ್ಥನೆಯ ಮುಖಾಂತರ ಅನೇಕರಿಗೆ ಆಶೀರ್ವಾದ ಉಂಟಾಗಬೇಕು. ಅಂಥ ಪ್ರಾರ್ಥನಾ ವೀರರಾಗಿ ನಿಲ್ಲಬೇಕು. ಮತ್ತು ನೀವು ಸಾರುವಂಥ ಸುವಾರ್ತೆ ಅನೇಕರು ರಕ್ಷಣೆಯನ್ನು ಹೊಂದಿಕೊಂಡು ಕುಟುಂಬ ಕುಟುಂಬವಾಗಿ ಬಂದು ದೇವರಲ್ಲಿ ನೆಲೆಗೊಳ್ಳಬೇಕು. ಇದೆಲ್ಲವೂ ಏನಾಗಿದೆ ಅಂತ ಅರ್ಥ? ನೀವು ಕರ್ತನ ಪ್ರಾರ್ಥನಾಲಯವಾಗಿದ್ದೀರಿ ಅಂತ ಅರ್ಥ. ಅದನ್ನು ಬಿಟ್ಟು ಹೆಸರಿಗೆ ಮಾತ್ರ ಯೇಸು ಅಂತ ಹೇಳುತ್ತಾ ಲೋಕಾನುಸಾರವಾಗಿ ನೀವು ನಡೆದುಕೊಂಡರೆ ನೀವು ಕಳ್ಳರ ಗವಿಯಾಗಿದ್ದೀರಿ ಅಂತ ಅರ್ಥ. ಹಾಗಾದರೆ ನೀವೇನಾಗಿರ್ತೀರ? ಪ್ರಾರ್ಥನಾಲಯವೋ ಕಳ್ಳರ ಗವಿಯೋ? ಪ್ರಾರ್ಥನಾಲಯ ಅನ್ನೋರೆಲ್ಲ ಕೈ ಎತ್ತರಿ.
ಆದರೆ ನೀವು ಕಳ್ಳರ ಗವಿಯಾಗಿ ಎಂದಿಗೂ ಕರ್ತನ ಮುಂದೆ ಕಾಣಿಸಲೇಬಾರದು. ಇನ್ನು ಮುಂದೆ ಇವತ್ತಿನಿಂದಲೇ ನೀವು ದೇವರ ಮಹಿಮೆಯನ್ನು, ದೇವರ ಪ್ರಸನ್ನತೆಯನ್ನು ಲೋಕಕ್ಕೆ ಸಾರಿ ಹೇಳುವಂಥ ಪ್ರಾರ್ಥನಾ ಮಂದಿರಗಳು, ನಾನೇ ನಿಜವಾದ ಪ್ರಾರ್ಥನಾಲಯ ಅನ್ನುವ ರೀತಿಯಲ್ಲಿ ನೀವು ಕಾಣಿಸ್ಬೇಕು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಹೌದು ಸ್ವಾಮಿ, ನಿನ್ನ ಆಲಯವು ಎಲ್ಲ ಜನಾಂಗಗಳಿಗೆ ದೇವರೇ ಪ್ರಾರ್ಥನಾಲಯವೆನಿಸಿಕೊಳ್ಳುತ್ತದೆ ಎಂದಪ್ಪ ನಿನ್ನ ವಾಕ್ಯವು ಹೇಳಿದ್ದೀಲಪ್ಪ. ಹೌದು ಸ್ವಾಮಿ, ಸಭೆ ಕರ್ತನೆ ಅನೇಕ ಜನಾಂಗಗಳ ನಡುವೆ ಕರ್ತನೆ ಅಪ್ಪ ಪ್ರಾರ್ಥನಾಲಯವಾಗಿ ನಿಲ್ಲುವಾಗಿ ಅಪ್ಪ ನಿನ್ನ ಪ್ರಸನ್ನತೆಯನ್ನು ಹೊಂದಿಕೊಂಡು, ನಿನ್ನ ಮಹಿಮೆಯನ್ನು ಹೊಂದಿಕೊಂಡು, ತಂದೆ ಮಗ ಪರಿಶುದ್ಧಾತ್ಮನ ಸಂಚಾರವನ್ನು ಹೊಂದಿಕೊಂಡು, ದೇವದೂತರು ಕರ್ತನೆ ಸುತ್ತಲೂ ಕಾವಲುಗಾರರಾಗಿ ನಿಂತು ಪರಲೋಕದಲ್ಲಿರುವ ನಿನ್ನ ಕಡೆಗೆ ಮುಖವೆತ್ತಿ ಅಪ್ಪ ನಿನ್ನನ್ನು ದೃಷ್ಟಿಸಿ ನೋಡುವಂಥ ಪ್ರಾರ್ಥನಾಲಯವಾಗಿ ಕಂಡು ಬರಲಿಕ್ಕಾಗುವಾಗೆ ಕರ್ತನೆ ನೀನು ತಾನೇ ಕೃಪೆ ತೋರಿಸು ಮಹಿಮೆಯನ್ನೊಂದು ರಾಜ. ಅದು ಮಾತ್ರವಲ್ಲದೆಪ್ಪ ಸಭೆಗೆ ಬರುವಂಥ ಪ್ರತಿಯೊಂದು ಮಕ್ಕಳು ರಾಜ ಅಪ್ಪ ಇದುವರೆಗೂ ಕರ್ತನಪ್ಪ ಅವರಲ್ಲಿ ಲೋಕವು ವಾಸ ಮಾಡಿದ್ದು ಸಾಕು ರಾಜ. ಇನ್ನು ಮುಂದೆ ಪರಿಪೂರ್ಣವಾದ ಪ್ರಾರ್ಥನಾಲಯಗಳಾಗಿ ಕರ್ತನೆ ನೀವೇ ನನ್ನ ಆಲಯ ಎಂದು ಹೇಳಿದ್ದೀಯಲ್ಲಪ್ಪ ಕರ್ತನೆ. ಪ್ರತಿಯೊಂದು ಮಕ್ಕಳು ಸ್ವಾಮಿ ನಿನ್ನ ಆಲಯವಾಗಿ ಕಂಡು ಬರಬೇಕು ರಾಜ. ಆ ದಿನ ಸೊಲೊಮೋನನ ಮಂಟಪದಲ್ಲಿ ನಿಂತು ಪ್ರಸಂಗಿಸಿದ ನನ್ನ ಕರ್ತನೆ ಪ್ರತಿಯೊಬ್ಬರ ಹೃದಯದಲ್ಲಿ ನಿಂತು ಕರ್ತನೆಯಪ್ಪ ದೇವರಾತ್ಮ ಪ್ರೇರಿತರಾಗಿ ಇವರು ಮಾತನಾಡುವ ಮಟ್ಟಿಗೆ ನಿನ್ನ ಜೀವಕಾರವಾದ ವಾಕ್ಯಗಳು ಹೊರಡಲಿ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ. ಹೀಗೆ ನಿನ್ನ ಮಹಿಮೆ ಕರ್ತನೆ ಸಭೆಯಲ್ಲೂ ಸಭೆಯಿಂದ ಹೊರಗೂ ಕರ್ತನೆ, ಸಭೆಯ ಮಕ್ಕಳ ಮುಖಾಂತರವು ನಮ್ಮಗಳ ಮುಖಾಂತರವು ಹರಡಲಿಕ್ಕಾಗುವಾಗೆ ಅಪ್ಪ ಈಗೋ ನಿನ್ನ ನಾಮವು ಪ್ರಸಿದ್ಧಿಗೆ ಬರಲಿಕ್ಕಾಗುವಾಗೆ ನೀನು ತಾನೇ ಕಾರ್ಯವನ್ನು ಸಾಧಿಸು. ಹಾಗೆ ಮಾಡುತ್ತೆಂದು ನಂಬುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ, ಆಮೆನ್.